ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಬಲ ಮತ್ತು ಚಲನೆಯ ಪಾಠದ ಮೇಲಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪ್ರಶ್ನೋತ್ತರಗಳು ಎಲ್ಲ ಪರೀಕ್ಷೆಗಳಿಗೆ ಸಂಭಾವನೀಯ ಪ್ರಶ್ನೆಗಳು ಆಗಿವೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿಯಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವೇಗಿಸ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಮೊದಲನೇ ಪ್ರಶ್ನೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಕಾಯ ಚಲಿಸಿದಾಗ ಅದು ಚಲಿಸಿದ ಪಥದ ಉದ್ದವನ್ನು ಹೀಗೆಂದು ಕರೆಯುತ್ತಾರೆ ಅಂದರೆ ಒಂದು ವಸ್ತು ಇದೆ ಆ ವಸ್ತು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸಿದಾಗ ಆ ಚಲಿಸಿದ ಪ ಪಥ ಅಥವಾ ಆ ಉದ್ದವನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ ಅದನ್ನು ನಾವು ಚಲಿಸಿದ ದೂರ ಅಂತ ಕರಿತೀವಿ ಏನಂತ ಚಲಿಸಿದ ದೂರ ಅಂತ ಕರೆಯುತ್ತೇವೆ ಕಾಯವು ಚಲಿಸಲು ಪ್ರಾರಂಭಿಸಿದ ಸ್ಥಾನದಿಂದ ಚಲಿಸಿದ ಸ್ಥಾನಕ್ಕೆ ಇರುವ ಕನಿಷ್ಠ ದೂರಕ್ಕೆ ಏನೆಂದು ಕರಿತೀವಿ ಅಂದರೆ ಒಂದು ಕಾಯದ ಚಲಿಸಲು ಪ್ರಾರಂಭಿಸಿದ ಮತ್ತು ಚಲಿಸಿದ ಸ್ಥಾನಕ್ಕೆ ಇರುವ ಕನಿಷ್ಠ ದೂರಕ್ಕೆ ಅಂದರೆ ಎರಡು ಸ್ಥಳಗಳ ನಡುವಿನ ಕನಿಷ್ಠ ದೂರಕ್ಕೆ ಏನಂತೂ ಕರೀತಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ ಸರಿಯಾದ ಉತ್ತರ ಯಾವುದು ಸ್ಥಾನ ಪಲ್ಲಟ ಇದು ಏನು ಶಾರ್ಟೆಸ್ಟ್ ಶಾರ್ಟೆಸ್ಟ್ ಡಿಸ್ಟನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಮೂರನೇ ಪ್ರಶ್ನೆ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಮೊದಲನೇದು ಚಲಿಸಿದ ದೂರ ಸದೀಶ ಪರಿಣಾಮ ಚಲಿಸಿದ ದೂರ ಅಧೀಶ ಪರಿಣಾಮ ಸ್ಥಾನಪಲ್ಲಟ ಪಲ್ಲಟ ಅಧೀಶ ಪರಿಮಾಣ ಮತ್ತು ಸ್ಥಾನಪಲ್ಲಟ ಸದೀಶ ಪರಿಮಾಣ ಇಲ್ಲಿ ಅಧೀಶ ಮತ್ತು ಸದೀಶ ಅಂದರೆ ಅಧೀಶ ಅಂದರೆ ಸ್ಕೇಲಾರ್ ಕ್ವಾಂಟಿಟಿ ಅಧೀಶ ಪರಿಣಾಮ ಅಂದರೆ ಸದೀಶ ಪರಿಣಾಮ ಅಂದರೆ ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಇಲ್ಲಿ ಯಾವುದು ಸ್ಕೇಲಾರ್ ಇದೆ ಯಾವುದು ವೆಕ್ಟಾರ್ ಕ್ವಾಂಟಿಟಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಚಲಿಸಿದ ದೂರ ಅದೀಶ ಪರಿಣಾಮವಾಗಿದೆ ಅಂದರೆ ಇದು ದೂರ ಹೋಗುತ್ತೆ ಖರೆ ಇದಕ್ಕೆ ಡೈರೆಕ್ಷನ್ ಇರೋದಿಲ್ಲ ನೆಕ್ಸ್ಟ್ ಸ್ಥಾನ ಪಲ್ಲಟ ಇದು ದೂರ ಮತ್ತು ಅದು ಈ ದಿಕ್ಕಿನ ಕಡೆಗೆ ಚಲಿಸುತ್ತದೆ ಅಂತ ಈ ಸ್ಥಾನ ಇರುತ್ತೆ ಆದ್ದರಿಂದ ಎರಡು ಮತ್ತು ನಾಲ್ಕು ಆಪ್ಷನ್ಸ್ ಕರೆಕ್ಟ್ ಆಗಿದೆ ಆದ್ದರಿಂದ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಆಗಿದೆ ನೆಕ್ಸ್ಟ್ ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಯಾವುದು ಮೀಟರ್ ಪರ್ ಸೆಕೆಂಡ್ ಆಗಿದೆ ಇದು ಜವದ ಅಂತಾರಾಷ್ಟ್ರೀಯ ಏಕಮಾನ ಈ ಕೆಳಗಿನವುಗಳಲ್ಲಿ ಸದೀಶ ಪರಿಣಾಮಗಳನ್ನು ಹೊಂದಿರುವುದನ್ನು ಗುದಿ ಗುರುತಿಸಿ ಅಂದರೆ ವೆಕ್ಟರ್ ಕ್ವಾಂಟಿಟಿ ಅಂದರೆ ಮೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಹೊಂದಿರುವ ಒಂದು ಕಂಟೆಂಟನ್ನು ಗುರುತಿಸಿ ಅಂತಂದರೆ ಅಂದರೆ ಯಾವುವು ಅಂತ ಕೇಳಿದ್ದಾರೆ ವೇಗೋತ್ಕರ್ಷ ವೇಗ ಸ್ಥಾನ ಪಲಟ ಜವ ಯಾವುದು ಆಪ್ಷನ್ ಸಿ ರೈಟ್ ಆನ್ಸರ್ ಒನ್ ಆ್ಯಂಡ್ ತ್ರೀ ಅಂದರೆ ವೇಗೋತ್ಕರ್ಷ ಇದು ಮ್ಯಾಗ್ನೆಟೆಡ್ ಆ್ಯಂಡ್ ಡೈರೆಕ್ಷನ್ ಎರಡು ಹೊಂದಿದೆ ಮತ್ತು ಸ್ಥಾನ ಪಲ್ಲಟ ಕೂಡ ಮ್ಯಾಗ್ನೆಟೆಡ್ ಮತ್ತು ಡೈರೆಕ್ಷನ್ ಹೊಂದಿದೆ ಇವೆರಡೂ ಅದೀಶ ಪರಿಣಾಮವಾಗಿವೆ ಇವೆರಡು ಸದೀಶ ಪರಿಮಾಣವಾಗಿವೆ ವಿ ಸ್ವಯರ್ ರಿಸಿಕಲ್ಟ್ ಟು ಯು ಯು ಸ್ಕ್ವಯರ್ ಪ್ಲಸ್ ಟು ಎ ಎಸ್ ಈ ಸಮೀಕರಣದಲ್ಲಿ ವಿ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ವಿ ಏನು ಅಂತಿಮ ವೇಗವನ್ನು ಸೂಚಿಸುತ್ತದೆ ಯು ಆರಂಭಿಕ ವೇಗವನ್ನು ಸೂಚಿಸುತ್ತದೆ ಎ ವೇಗೋತ್ಕರ್ಷವನ್ನು ಸೂ ಸೂಚಿಸುತ್ತದೆ ಎಸ್ ಚಲಿಸಿದ ದೂರ ಸೂಚಿಸುತ್ತದೆ ಸಮ ಅವಧಿಯಲ್ಲಿ ಏಕ ರೀತಿಯ ಪುರ ಪುನರಾವರ್ತನೆಯಾಗುವ ಚಲನೆಗಳನ್ನು ಹೀಗೆಂದು ಕರೆಯುತ್ತಾರೆ ಏನೆಂದು ಕರೀತಾರೆ ಆವರ್ತನ ಚಲನೆ ಮತ್ತು ಆಂದೋಲನ ಚಲನೆ ಅಂತ ಕರಿತೇವೆ ಅಪವರ್ತನ ಚಲನೆ ಸಾರಿ ಮತ್ತು ಆಂದೋಲನ ಚಲನೆ ಅಂತ ಕರಿತೇವೆ ಅಂದರೆ ಸಮವಾದ ಅವಧಿಯಲ್ಲಿ ಏಕ ರೀತಿಯ ಪುನರಾವರ್ತನೆ ಆಗುವ ಚಲನೆ ಅಂದರೆ ಆಂದೋಲನ ಚಲನದಲ್ಲಿ ಏನಾಗುತ್ತೆ ಪುನರಾವರ್ತನೆ ಆಗುತ್ತದೆ ಈ ಕಡೆ ಈ ಕಡೆ ಅಂದರೆ ಪುನರಾವರ್ತನೆ ಆಗುತ್ತೆ ಮತ್ತು ಅಪವರ್ತನ ಚಲನೆಯಲ್ಲಿ ಕೂಡ ಈ ರೀತಿ ಆದ್ದರಿಂದ ಆಪ್ಷನ್ ಸರಿಯಾದ ಉತ್ತರ ಬಿ ಮತ್ತು ಸಿ ಆಗಿದೆ ಪಾರದ ಪರಿಮಾಣ ಕಡಿಮೆ ಇದ್ದಾಗ ಲೋಲಕದ ಅವಧಿ ಲೋಲಕದ ಉದ್ದಕ್ಕೆ ಈ ಅನುಪಾತದಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಯಾವ ಅನುಪಾತ ಎ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂಡರ್ಟ್ ಎಲ್ ಇದು ಪಾರದ ಪರಿಮಾಣ ಕಡಿಮೆ ಇದ್ದಾಗ ಲೋಲೋಕದ ಆಂದೋಲನಾವಧಿ ಆಂದೋಲನಾವಧಿ ಲೋಲೋಕದ ಆಂದೋಲನಾವಧಿ ಟಿ ಉದ್ದಕ್ಕೆ ಏನಿರುತ್ತದೆ ಈ ಅನುಪಾತದಲ್ಲಿ ಇರುತ್ತದೆ ನೆಕ್ಸ್ಟ್ ಪ್ರಶ್ನೆ ತನ್ನ ಮೇಲೆ ಬಲೋಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವಿನ ಸ್ವಾಭಾವಿಕ ಗುಣಲಕ್ಷಣವನ್ನು ಹೀಗೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಜಡತ್ವ ಜಡತ್ವದ ಇದು ಡೆಫಿನೇಷನ್ ಆಗಿದೆ ಬಲ ಪ್ರಯೋಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಇದು ಜಡತ್ವದ ಡೆಫಿನೇಷನ್ ಆಗಿದೆ ಬಲ ಮತ್ತು ಚಲನೆ ಮೇಲೆ ಮೂರು ವಿಡಿಯೋ ಮಾಡಿದ್ದೇನೆ ಯಾರೂ ವೀಕ್ಷಿಸಿಲ್ಲ ಅವರು ನಮ್ಮ ಚಾನಲ್ನಲ್ಲಿ ಹೋಗಿ ವೀಕ್ಷಿಸಬಹುದು ಬಲ ಅಂದರೇನು ಚಲನೆ ಅಂದರೇನು ಚಲನೆಯ ವಿಧಗಳು ಚಲನೆಯ ಮೂರು ನಿಯಮಗಳು ನ್ಯೂಟನ್ ಚಲನೆಯ ಮೂರು ನಿಯಮಗಳು ಇವೆಲ್ಲ ವಿಡಿಯೋಗಳ ಇವುಗಳ ವಿಡಿಯೋ ಮಾಡಿದ್ದೇನೆ ಯಾರು ಇನ್ನು ವೀಕ್ಷಿಸಿಲ್ಲ ವೀಕ್ಷಿಸಬಹುದು ಒಂದು ವಸ್ತುವಿನ ರಾಶಿ ಮತ್ತು ವೇಗದ ಗುಣಲಬ್ಧವೇ ಸಂವೇಗ ಅಂತ ಕರೀತೇವೆ ಸಂವೇಗ ಒಂದು ವಸ್ತುವಿನ ರಾಶಿ ಮತ್ತು ವೇಗದ ಗುಣಲಬ್ಧಕ್ಕೆ ನಾವೇನಂತೀವಿ ಸಂವೇಗ ಅಂತ ಕರಿತೇವೆ ಇವಾಗ ಬಸ್ಸು ದಿಢೀರನೆ ಮುಂದಕ್ಕೆ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಬಸ್ಸು ದಿಢೀರನೆ ನಿಂತಾಗ ಪ್ರಯಾಣಿಕರು ಮುಂದಕ್ಕೆ ವಾಲುತ್ತಾರೆ ಅಂದರೆ ಬಸ್ಸು ಎದ್ದು ಮುಂದಕ್ಕೆ ಹೋದಾಗ ಏನಾಗುತ್ತಾರೆ ಪ್ರಯಾಣಿಕರು ಹಿಂದಕ್ಕೆ ಬರುತ್ತಾರೆ ಬಸ್ ತಕ್ಷಣ ಬ್ರೇಕ್ ಹಾಕಿದಾಗ ನಿಂತಾಗ ಏನ ಮನುಷ್ಯ ಏನ ಮಾಡ್ತಾರೆ ಮುಂದಕ್ಕೆ ಬರುತ್ತಾರೆ ಈ ಹೇಳಿಕೆ ಕೆಳಗಿನ ಯಾವ ಚಲನೆಯ ನಿಯಮಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಉತ್ತರ ಹೇಳಬೋದಾ ಕರೆಕ್ಟ್ ಚಲನೆಯ ಮೊದಲನೇ ನಿಯಮ ಅಥವಾ ಇದನ್ನು ಜಡತ್ವ ನಿಯಮ ಅಂತಲೂ ಕರೀತಾರೆ ಈ ಕೆಳಗಿನಗಳಲ್ಲಿ ಯಾವುದು ನ್ಯೂಟನ್ ಚಲನೆಯ ಮೂರನೇ ನಿಯಮಕ್ಕೆ ನಿದರ್ಶನವಾಗಿದೆ ನ್ಯೂಟನ್ ಚಲನೆಯ ಮೂರನೇ ನಿಯಮ ಸಮ ಮತ್ತು ವಿರುದ್ಧ ಕ್ರಿಯೆಗೆ ಪ್ರಕ್ರಿಯೆ ಸಮ ಮತ್ತು ವಿರುದ್ಧವಾಗಿ ಇರುತ್ತದೆ ಇಲ್ಲಿ ಈ ಕೆಳಗಿನ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ನ್ಯೂಟನ್ ಚಲನೆಯ ಮೂರನೇ ನಿಯಮಕ್ಕೆ ನಿರ್ದೇಶನವಾಗಿದೆ ವ್ಯಕ್ತಿಯೊಬ್ಬನು ಈಜುತ್ತಿರುವಾಗ ನೀರನ್ನು ಹಿಂದಕ್ಕೆ ತಳ್ಳುವುದು ಸರಿ ಇದು ಕೂಡ ನ್ಯೂಟನ್ ಚಲನೆ ನಿಯಮ ಬಂದೂಕಿನಿಂದ ಗುಂಡು ಹಾರಿಸಿದಾಗ ಬಂದೂಕು ಗುಂಡು ಹಿಂದಕ್ಕೆ ತಳ್ಳಲ್ಪಡುತ್ತೆ ಇದು ಕೂಡ ನ್ಯೂಟನ್ ಚಲನೆ ನಿಯಮ ರಾಕೆಟ್ ಉಡಾಣೆ ತತ್ವ ಇದು ಕೂಡ ನ್ಯೂಟನ್ ಚಲನೆ ನಿಯಮ ಮೇಲೆ ಇರುತ್ತದೆ ಬಸ್ಸು ಹಿಂದಕ್ಕೆ ಮುಂದಕ್ಕೆ ದಿಢೀರ್ನೇ ಮುಂದಕ್ಕೆ ಆಚರಿಸಿದಾಗ ಬಸ್ನಲ್ಲಿ ಕುಳಿತವರು ಹಿಂದಕ್ಕೆ ತಳ್ಳಲ್ಪಡುವರು ಇದು ನ್ಯೂಟನ್ ಚಲನೆಯ ನಿಯಮವಲ್ಲ ಇವು ಮೂರು ಮೂ ನ್ಯೂಟನ್ ಚಲನೆಯ ನಿಯಮಗಳಾಗಿವೆ ಒಂದು ಎರಡು ಮೂರು ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ವಸ್ತು ತಾನಿರುವ ಸ್ಥಾನದಿಂದ ಹೊಂದಿರುವ ಶಕ್ತಿಗೆ ಹೀಗೆಂದು ಕರೆಯುವರು ಏನೆಂದು ಕರೆಯುವರು ಪ್ರಚನ್ನ ಶಕ್ತಿ ಅಂತ ಕರೆಯುತ್ತಾರೆ ಯಾವಾಗಲೂ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯದ ವೇಗವು ಡ್ಯಾಶ್ ಆಗಿರುತ್ತದೆ ಏನಾಗಿರುತ್ತೆ ಸೊನ್ನೆ ಆಗಿರುತ್ತದೆ ವಿ ಶಕ್ತಿ ಮತ್ತು ಶಕ್ತಿ ಆಕಾರ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಸರಳ ಲೋಲಕದ ನಿಯಮಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಯಾರು ಗೆಲಲಿಯೋ ಗೆಲಲಿಯವರು ಸರಳ ಲೋಲಕದ ನಿಯಮವನ್ನು ಕಂಡುಹಿಡಿದವರು ಯಾವುದೇ ಮಾಧ್ಯಮದ ನೆರವಿಲ್ಲದೆ ಪ್ರಸಾರವಾಗುವ ತರಂಗಗಳು ಯಾವುವು ಅಂತ ಕೇಳಿದ್ದಾರೆ ರೇಡಿಯೋ ತರಂಗಗಳು ಇವುಗಳಿಗೆ ಯಾವುದೇ ಮಾಧ್ಯಮದ ನೆರವಿಲ್ಲದೆ ಪ್ರಸಾರವಾಗುತ್ತವೆ ಸುದೀರ್ಘ ಕಾಲ ನಡೆಯಬಲ್ಲ ಲೋಲಕದ ಗಡಿಯಾರ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಕ್ರಿಶ್ಚಿಯನ್ ಹೈಗಮ್ಸ್ ಅವರು ಏನು ಮಾಡಿದ್ದಾರೆ ಲೋಲಕದ ಗಡಿಯಾರವನ್ನು ಕಂಡುಹಿಡಿದವರು ಇದು ನೀರ ನೀಳಬೇಕು ನೀಳ ತರಂಗ ನೀಳ ತರಂಗಗಳು ಆಗಿವೆ ಅಂತ ಕೇಳಿದ್ದಾರೆ ಇವು ತರಂಗಗಳಾಗಿವೆ ನೀಳ ತರಂಗಗಳು ಇವುಗಳ ಪೈಕಿ ಯಾವ ಪಥದಲ್ಲಿ ಚಲಿಸುವ ಕಾಯ ಏಕರೀತಿಯ ವೇಗೋತ್ಕರ್ಷದೊಂದಿಗೆ ಚಲಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ ಅಂದರೆ ಅಂಡಾಕಾರದ ಪಥದಲ್ಲಿ ಚಲಿಸುತ್ತಿರುವ ಕಾಯ ಏಕ ರೀತಿ ವೇಗೋತ್ಕರ್ಷದಿಂದ ಚಲಿಸಲು ಸಾಧ್ಯವಿಲ್ಲ ಈ ವೇಗೋತ್ಕರ್ಷ ಋಣವಾಗಿದ್ದರೆ ಅದು ಏನಿದೆ ವೇಗಾಪಕರ್ಷಕ ಎಂದು ಕರೀತೇವೆ ಅಂದರೆ ವೇಗೋತ್ಕರ್ಷದ ಬೆಲೆ ಋಣಾತ್ಮಕವಾಗಿದ್ದರೆ ಅದಕ್ಕೆ ವೇಗಾಪರ್ಷಕ ಅಂತ ಕರೀತೇವೆ ವೃತ್ತಾಕಾರ ಪಥದಲ್ಲಿ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುವ ಕಾಯವು ಏಕರೂಪ ವೃತ್ತೀಯ ಚಲನೆಯಲ್ಲಿದೆ ಅಂತ ಹೇಳ್ಬೋದು ಅಂದರೆ ಈ ಡೆಫಿನೇಷನ್ ಏನು ಏಕರೂಪದ ವೃತ್ತೀಯ ಚಲನೆ ಅಂದರೆ ಒಂದು ವೃತ್ತಾಕಾರದಲ್ಲಿ ಚಲಿಸುತ್ತಿರುವ ಕಾಯವು ಸ್ಥಿರ ವೇಗದಲ್ಲಿ ಚಲಿಸುತ್ತದೆ ಅಂಥ ಚಲನೆಯನ್ನು ನಾವು ಏಕರೂಪ ವೃತ್ತಿಯ ಚಲನೆ ಅಂತ ಕರಿತೀವಿ ಕೆನೆ ಪ್ರತ್ಯೇಕಿಸುವ ಸಾಧನದಲ್ಲಿ ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವ ನೆರವಾಗುವ ಬಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೇಂದ್ರ ತ್ಯಾಗಿ ಬಲ ಇದು ಈ ಬಲದ ಮೂಲಕ ಏನು ಹಾಲಿನಲ್ಲಿರುವ ಕೆನೆಯನ್ನು ಬೇರ್ಪಡಿಸಲು ಈ ಬಲ ಉಪಯೋಗಿಸ್ತಾರೆ ವೃತ್ತಿಯ ಚಲನೆಯಲ್ಲಿರುವ ಕಾಯದ ಮೇಲಿನ ಕೇಂದ್ರಾಭಿಮುಖ ಬಲವು ಏನಾಗಿರುತ್ತದೆ ತ್ರಿಜ್ಯದ ಅಭಿಮುಖವಾಗಿ ಕೇಂದ್ರದ ಕಡೆಗೆ ಅಂದರೆ ಕೇಂದ್ರಾಭಿಮುಖ ಬಲದಲ್ಲಿ ಏನು ತ್ರಿಜಿಮುಖವಾಗಿ ಕೇಂದ್ರದ ಕಡೆಗೆ ಕಾಯ ಏನು ಮಾಡುತ್ತದೆ ವರ್ತಿಸ್ತದೆ ಅದನ್ನು ನಾವು ಕೇಂದ್ರಾಭಿಮುಖ ಬಲ ಎಂದು ಕರೀತೇವೆ ಎಂ ರಾಶಿ ಇರುವ ಒಂದು ಕಾಯದ ತ್ರಿಜ್ಯ ಎನ್ ಇರುವ ವೃತ್ತಾಕಾರದ ಪಥದಲ್ಲಿ ವೇಗ ವಿನೊಂದಿಗೆ ಚಲಿಸುತ್ತಿರುವಾಗ ಅದರ ಮೇಲಿನ ವರ್ತಿಸುತ್ತಿರುವ ಕೇಂದ್ರಾಭಿಮುಖ ಬಲ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನ್ ಡೈರೆಕ್ಟಾಗಿ ಕೇಳೋ ಬದಲು ಈ ರೀತಿಯಾಗಿ ಕೇಳಿದ್ದಾರೆ ಡೈರೆಕ್ಟಾಗಿ ಕೇಂದ್ರಾಭಿಮುಖ ಬಲದ ಸೂತ್ರವನ್ನು ಸೂತ್ರ ಯಾವುದು ಅಂತ ಕೇಳೋ ಬದಲಾಗಿ ಈ ರೀತಿಯಾಗಿ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಎಮ್ ವಿ ಸ್ಕ್ವೇರ್ ಡಿವೈಡ್ ಬೈ ಎನ್ ಸರ್ಕಾರದ ಪಠ್ಯಪುಸ್ತಕಗಳಲ್ಲಿ ತ್ರಿಜ್ಯ ಆರ್ ಇರುತ್ತೆ ಆದ್ದರಿಂದ ಇಲ್ಲಿ ಎಮ್ ವಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಅಂತ ಇರುತ್ತೆ ಇಲ್ಲಿ ಎನ್ ಕೊಟ್ಟಿದ್ದಾರೆ ಆದ್ದರಿಂದ ಬಾಗಿಲು ಎನ್ನಿದೆ ತಿರುವುಗಳಲ್ಲಿ ರಸ್ತೆಗಳನ್ನು ಮತ್ತು ರೈಲುಗಳ ಹಳೆಗಳನ್ನು ಬ್ಯಾಂಕ್ ಮಾಡಿರುವ ವಾಹನಗಳಿಗೆ ಅಗತ್ಯವಿರುವುದು ಕೇಂದ್ರಾಭಿಮುಖ ಬಲವನ್ನು ಜರುಗಿಸುತ್ತದೆ ತ್ಯಾಗಿ ನಿಯಂತ್ರಕವನ್ನು ಕಂಡುಹಿಡಿದವದ್ದು ಯಾರು ಅಂತ ಕೇಳಿದ್ದಾರೆ ಯಾರಂದರೆ ಜೇಮ್ಸ್ ವ್ಯಾಟ್ ಅವರು ಏನು ಮಾಡಿದರೆ ಕೇಂದ್ರ ತಾಗಿ ನಿಯಂತ್ರಕವನ್ನು ಕಂಡುಹಿಡಿದು ನಿಜವಾದ ಅಸ್ತಿತ್ವದಲ್ಲಿರೋ ಬಲ ಯಾವುದು ಅಂತಂದರೆ ಕೇಂದ್ರ ತ್ಯಾಗಿ ಬಲ ಇದು ನಿಜವಾದ ಅಸ್ತಿತ್ವದಲ್ಲಿರೋ ಬಲವಾಗಿದೆ ರಣಹದ್ದು ತಿರುವು ತೆಗೆದುಕೊಳ್ಳುವಾಗ ತನ್ನ ಹೊರ ರೆಕ್ಕೆಯನ್ನು ಎತ್ತರಿಸಲು ಕಾರಣ ಇದನ್ನು ಪಡೆಯಲು ಏನು ಕೇಂದ್ರ ಭೀಮಕ ಬಲ ಪಡೆಯಲು ಏನಾಗುತ್ತದೆ ತನ್ನ ತಿಣ ಹತ್ತು ತಿರುವಿನಲ್ಲಿ ತನ್ನ ಹೊರ ರೆಕ್ಕೆಯನ್ನು ಎತ್ತರಿಸಲು ಕಾರಣವಾಗಿದೆ ಕೇಂದ್ರಾಭಿಮುಖ ಬಲ ಕಾರಣವಾಗಿದೆ ಕಾಯವೊಂದು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದ ಚಲಿಸುತ್ತಿರುವಾಗ ಅದರ ಮೇಲೆ ಪ್ರಯೋಗವಾಗುವ ನೀವುಳ ಬಲವು ಏನಾಗಿರುತ್ತದೆ ಶೂನ್ಯವಾಗಿ ಇರುತ್ತದೆ ಅಂದರೆ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಅದರ ಮೇಲೆ ಯಾವುದೇ ಬಲಪ್ರಯೋಗವಾಗುವುದಿಲ್ಲ ಅದರ ಬಲ ಶೂನ್ಯವಾಗಿರುತ್ತದೆ ಭೂಸ್ಥಿರ ಉಪಗ್ರಹವು ಭೂಮಿಯ ಮೇಲ್ಮೈಯಿಂದ ಎಷ್ಟು ಎತ್ತರದ ಕಕ್ಷೆಗೆ ಇಡಲಾಗುತ್ತದೆ ಸರಿಯಾದ ಉತ್ತರ ಮೂವತ್ತಾರು ಸಾವಿರ ಕಿಲೋಮೀಟರ್ನಲ್ಲಿ ಮೇಲೆ ಭೂಮಿಯ ಮೇಲ್ಮೈನಿಂದ ಈ ಭೂಸ್ಥಿರ ಉಪಗ್ರಹಗಳು ಇರುತ್ತವೆ ಇಷ್ಟು ಇವತ್ತಿನ ಪ್ರಶ್ನೋತ್ತರಗಳು ನಾಳೆ ಇನ್ನೊಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರುತ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು